ನನ್ನ ಆತ್ಮೀಯರಾದಂಥ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ಬೆಳಗಿನ ಜಾವ ಕೊನೆ ಉಸಿರನ್ನು ಎಳೆದ್ರು ಅಂಥೇಳಿ ನನಗೆ ವಿಚಾರ ತಿಳಿತು. ಬೆಳಗ್ಗೆ ಫೋನ್ ಬಂದಿದೆ, ನನಗೆ ಗೊತ್ತಾಗಲಿಲ್ಲ. ಆಮೇಲೆ ತಿರ್ಗಾ 8:00 ನಾನು ನೋಡಿಕೊಂಡೆ. ಭಾಳ ದುಃಖ. ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿದೆ. ಅವರು ನನಗೆ ಮೊದಲು ಟಿಕೆಟ್ ಕೊಡಬೇಕಾದ್ರೆ ರಾಜೀವ್ ಗಾಂಧಿಯವರ ಕಾಲದಲ್ಲಿ ಅವರು ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು. ನನಗೂ ಭಾಳ ಸಹಾಯವನ್ನು ಮಾಡಿದವರು. ನಾವೆಲ್ಲ ಜೊತೆಯಲ್ಲಿ ಜರ್ನಲಿಸ್ಟಲ್ಲಿ ಇದ್ದಂಥವರು. ಸೊ ಇವತ್ತು ಅನೇಕ ವರ್ಷಗಳ ಕಾಲ ಒಟ್ಟಿಗೆ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು. ಈ ಮಧ್ಯೆ ಅವರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇತ್ತು, ಬೇರೆ ಪಾರ್ಟಿಗೆ ಹೋಗಿದ್ದರು. ಆಮೇಲೆ ಜೊತೆಗೆ ಸಂಪುಟದಲ್ಲಿ ಕೂಡ ನಾವೆಲ್ಲ ಒಟ್ಟಿಗೆ ಕೆಲಸವನ್ನು ಮಾಡಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವು ಕಳ್ಕೊಂಡಿದ್ದೇವೆ. 6 ಬಾರಿ ಸಂಸತ್ನಲ್ಲಿ ಸದಸ್ಯರಾಗಿ, ಆಮೇಲೆ ನಮ್ಮ ಸಂಪುಟದಲ್ಲಿ ಶಾಸಕರಾಗಿ, ಸಂಪುಟದ ಸಚಿವರಾಗಿ, ಶಾಸಕರಾಗಿ ಎಲ್ಲ ಕೂಡ ಕೆಲಸವನ್ನು ಮಾಡಿ ನಾನು ಅನೇಕ ಕಷ್ಟಕಾಲದಲ್ಲೆಲ್ಲ ಜೊತೆಗೆ ಉಳಿದಂಥ ಒಬ್ಬ ವ್ಯಕ್ತಿ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ, ವಿಶೇಷವಾಗಿ ಹಳೆ ಮೈಸೂರಲ್ಲಿ ಒಂದು ದೊಡ್ಡ ನಾಯಕತ್ವದ ಗುಣವನ್ನು ಇಟ್ಕೊಂಡು ಏನಾದರೂ ಸಹಾಯ ಮಾಡ್ತಿರೋದು, ಯಾರಿಗೂ ತೊಂದರೆ ಮಾಡ್ತಿದ್ದ ಅಂಥ ವ್ಯಕ್ತಿ ಅಂತೂ ಶ್ರೀನಿವಾಸ ಪ್ರಸಾದ್ ಅಲ್ಲ. ಸೊ ಅದಕ್ಕೆ ನಾನು ಇವತ್ತು ಈಗ ಬಳ್ಳಾರಿಗೆ ಹೋಗ್ತಾಯಿದ್ದೀನಿ. ಬಳ್ಳಾರಿ ಮುಗಿಸ್ಕೊಂಡು ನಾನು ಅವರ ಅಂತ್ಯಕ್ರಿಯೆಯಲ್ಲಿ ನಾನು ಪಾಲ್ಗೊಳ್ತೀನಿ. ಇವತ್ತು ಆತ ಹೋಗ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಆದರೂ ಹೋಗಿ ನಾನು ಮುಟ್ಟುವಂಥ ಕೆಲಸವನ್ನು ಮಾಡ್ತೀನಿ. ಇಡೀ ನಮ್ಮ ಪಕ್ಷದ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರಿಗೆ ಗೌರವವನ್ನು ಸೂಚಿಸುವಂಥ ಕೆಲಸವನ್ನು ಕೂಡ ನಾವು ಬೆಳಗ್ಗೆ ಮಾಡಬೇಕಾಗಿದೆ.